ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅವರೆಕಾಳು ಸೀಸನಲ್ಲಿ ಸಾರನ್ನ ಮಾಡ್ತಾ ಇದ್ದೀನಿ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಅವರೆಕಾಳನ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಕೀರೆ ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು, 2 ಕಟ್ಟಷ್ಟು ಕೀರೆ ಸೊಪ್ಪು. ಸ್ವಲ್ಪ ಉಪ್ಪನ್ನ ಹಾಕಿ ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ಹಸಿರು ಮೆಣಸಿನ್ಕಾಯನ್ನ ಹಾಕಿದ್ದೀನಿ. 2 ಟೊಮೊಟೊನ ಹಾಕಿ 2 ವಿಷಲ್ ತಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊನ ಸಪ್ರೇಟ್ ಹಾಕೋತೀನಿ. ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯನ್ನ ಎತ್ಕೊಂಡಿದ್ದೀನಿ. ಇವಾಗ ನೀರು ಮತ್ತು ಕಾಳನ್ನ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಕಾಳನ್ನು ಎತ್ತಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಜೀರಿಗೆ, ಮೆಣಸು ಮತ್ತು ಏನು ಇವೆರಡೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಒಂದು ನಿಂಬೆಹಣ್ಣು ಸೈಜ್ಗಿನ್ನ ಕಮ್ಮಿ ಹುಣಸೆಹಣ್ಣನ್ನು ಕೂಡ ತಗೊಂಡಿದ್ದೀನಿ. ನಂತರ ಆ ಒಂದು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ನಲ್ವ, ಅದಕ್ಕೇ ಹಾಕ್ಕೊಂಡೆ. 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿನ ಎಸಳನ್ನ ಬಿಡಿಸಂಗಿಲ್ಲ, ಹಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಬೇಕು ಖಾರಕ್ಕೆ ಅಷ್ಟು ಮಾತ್ರ ಒಂದೇ ಒಂದು ಕಲ್ಲಷ್ಟು ಉಪ್ಪು ಹಾಕಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಕಾಳನ್ನ ಎತ್ತಿಟ್ಕೊಂಡಿದ್ವಲ್ವ, ಆ ಕಾಳನ್ನ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು. ತುಂಬ ನುಣ್ಣು ರುಬ್ಬಿದ್ರೆ ಚೆನ್ನಾಗಿರಲ್ಲ. ರುಬ್ಬಿರತಕ್ಕಂಥ ಆ ಮಸಾಲೆನ ನೀರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ರಸಂ ಥರನೂ ಇರುತ್ತೆ, ಉಪ್ಸಾರು ಥರನೂ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ಉಪ್ಸಾರು ತುಂಬಾ ರುಚಿ ಕೊಡುತ್ತೆ. ಆಮೇಲೆ ಬಾಯಿ ಕೆಟ್ಟೋಗಿದ್ರು ಒಂದು ನಾಲ್ಗೆ ಚುರುಕಾಗುತ್ತೆ. ಈ ಉಪ್ಸಾರು ಅವರೆಕಾಳು ಮಾತ್ರ ಅಲ್ಲ, ತೊಗರಿಕಾಳು ಜೊತೆಲೂ ಇದೇ ಥರ ಸೇಮ್ ಮಾಡ್ಬೋದು. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.